कुकी श्री सुब्रह्मण्य देवस्थान श्री संपुट नरसिंह मठद नदे तलेदूरी संघर्ष हलवु वर्ष देवस्थान श्री संपुट नरसिंह स्वामी मठवीर कुकी श्री सुब्रह्मण्य देवर सेवे के नंबर भक्ता देवस्थान मठ वे आड़पट संस्थे भक्त मोस वंचन के बलिया देवस्थान हितरक्षणा वेदिक राज्यक्षर महेश कुमार केएस मंगलूरिन प्रेस क्लब सुद्दिगोष्ठियल्लि मातनाडि कुक्के श्री सुब्रह्मण्य देवस्थान समीपविरुव श्री संपुट नरसिंह स्वामी मठदल्लि भद्रतेय लोप एद्दु काणता इदे कुक्के श्री सुब्रह्मण्य देवस्थानदल्लि भक्तादिगळु नडेसुव सर्प संस्कार नागप्रतिष्ठे आश्लेष बलि इत्यादि देवस्थानद सेवा पट्टियल्लिरुव यावुदे सेवेगळन्नु श्री संपुट नरसिंह स्वामी मठदवरु हागू संबंधपट्ट ट्रस्ट्गळु मत्तु कुक्के क्षेत्रदल्लि इन्यारू कूड ई सेवेगळन्नु ಭಕ್ತಾದಿಗಳ ಸೇವೆಗಳಾಗಿ ನಡೆಸದಂತೆ ಸರ್ಕಾರ ಧಾರ್ಮಿಕ ಪರಿಷತ್ ಮತ್ತು ವ್ಯವಸ್ಥಾಪನಾ ಸಮಿತಿಯವರು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಇತ್ತೀಚೆಗೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಅವರ ಮೇಲೆ ಈ ಸೈಬರ್ ಕ್ರೈಮ್ ಮೋಸ ಮಾಡುವಂತ ವಂಚನೆ ಮಾಡುವಂತ ಇದನ್ನ ಅವರ ಮೇಲೆ ನಾವು ಈಗ ಹಾಕಲಿಕ್ಕೆ ಶುರು ಮಾಡಿದ ನಂತರ ನಾವು ಈಗ ದಾವೆಗಳನ್ನು ಅವರ ಮೇಲೆ ಹಾಕ್ತಾ ಇದ್ದೇವೆ ಮತ್ತೊಂದು ಅಂಶಗಳನ್ನು ತಾವು ಗಮನಿಸಬೇಕು ನೋಡಿ ಇಲ್ಲಿ ನಾವು ಈ ಬೋರ್ಡ್ಗಳನ್ನು ಹಾಕಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಂತ ಬೋರ್ಡ್ಗಳನ್ನು ಹಾಕಿದ್ದೇವೆ ಇದಕ್ಕೆ ಭಕ್ತಾದಿಗಳ ಗಮನಕ್ಕೆ ಅಂತ ಹೇಳುವ ಬೋರ್ಡ್ ಅನ್ನು ಹಾಕಿದ್ದೇವೆ ನಾವು ದಯವಿಟ್ಟು ತಾವೆಲ್ಲರೂ ಓದಬೇಕು ಇದನ್ನು ಇದು ಇವರ ಮಾನಕ್ಕೆ ಮಾನಹಾನಿ ಇವರಿಗೆ ಆಗುವಂತ ಅಂಶ ಅಂತ ಹೇಳಿ ಇದಕ್ಕೆ ಹೈಕೋರ್ಟ್ ಇಂದ ಇಂಜಂಕ್ಷನ್ ತಗೊಂಡು ಬಂದಿದ್ದಾರೆ ಇದನ್ನು ಪ್ರಕಟಣೆ ಮಾಡಬಾರದು ಅಂತ ಹೇಳಿ ಇದರಲ್ಲಿ ತಾವು ಯಾರಾದರೂ ಒಬ್ಬರು ಇದರಲ್ಲಿ ಯಾವುದಾದರೂ ಒಂದು ಸ್ವಾಮಿಗಳನ್ನು ಯಾರನ್ನ ಸ್ವಾಮೀಜಿಗಳನ್ನು ಮಾನಹಾನಿಕರವಾಗಿ ಬಂದಿದ ಇದಕ್ಕೆ ಇವರು ಇಂಜಂಕ್ಷನ್ ತಂದಿದ್ದಾರೆ ನೋಡಿ ನಾವು ಭಕ್ತರ ಗಮನಕ್ಕೆ ಏನು ಹೇಳಿದೆವೆ ನೋಡಿ ಕುಕ್ಕೇಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಭಕ್ತಾದಿಗಳು ಸಲ್ಲಿಸತಕ್ಕ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ರಯ ಬಲಿ ಇತ್ಯಾದಿ ಯಾವುದೇ ಸೇವೆಗಳು ಕಾಣಿಕೆ ದೇಣಿಗೆಗಳು ಶ್ರೀ ದೇವಳದ ಅಧಿಕೃತ ಕಚೇರಿಯಲ್ಲಿ ಅಥವಾ ಶ್ರೀ ದೇವಳದ ಅಧಿಕೃತ ವೆಬ್ಸೈಟ್ www.kukke.org ಮೂಲಕ ಪಾವತಿಸಿದಲ್ಲಿ ಮಾತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಸಂದಾಯವಾಗುತ್ತದೆ ಅನಂತರ ಶಿವರಾಮ್ ರೈ ಅವರು ಪ್ರತಿಕ್ರಿಯೆ ನೀಡಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಶ್ರೀ ಸಂಪುಟ ನರಸಿಂಹ ಸ್ವಾಮಿ ಮಠದ ವಿವಾದವನ್ನ ಕೂಡಲೇ ಪರಿಹರಿಸಬೇಕು ಎಂದು ಆಗ್ರಹಿಸಿದರು ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಸುಬ್ರಹ್ಮಣ್ಯದಲ್ಲಿ ಸುಮಾರು 52 ವರ್ಷ ಆಯಿತು ವಾಸ್ತವ್ಯ ನಂಬಿ ಆದರೆ ಹಿಂದಿನ ಯಾವ ಸ್ವಾಮೀಜಿಯವರು ಕೂಡ ಮಠದಲ್ಲಿ ಇಂತ ಒಂದು ಕಾರ್ಯವನ್ನು ನೆರವೇರಿಸಿರುವುದಿಲ್ಲ ಯಾಕೆಂದ್ರೆ ಹೇಳಿದ್ರೆ ಅವರು ಬಹಳ ಶಿಸ್ತುಬದ್ಧವಾಗಿದ್ದರು ಕೆಲವೊಂದು ಕೋರ್ಟ್ ವ್ಯಾಜ್ಯಗಳಿದ್ದರೂ ಕೂಡ ಆದರೆ ಇಂತಹ ವಿಧಿವಿಧಾನಗಳನ್ನು ಮಾಡ್ತಾ ಇರಲಿಲ್ಲ ಇವರು ಈಗಿನ ಸ್ವಾಮೀಜಿಯವರು ಕೂಡ ಬಂದು ಸುಮಾರು ಒಂದು 2-3 ವರ್ಷ ಏನು ಮಾಡ್ತಾ ಇರಲಿಲ್ಲ ಇವರು ಕೂಡ ಆಮೇಲೆ ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಇನ್ನೊಂದು ಎಲ್ಲರೂ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಶ್ರೀ ಸಂಪುಟ ನರಸಿಂಹ ಸ್ವಾಮಿ ಮಠಕ್ಕೆ ಅದರ ಸ್ವಾಮೀಜಿಯವರೇ ಮುಖ್ಯಸ್ಥರು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಗುರುಪ್ರಸಾದ್ ರವಿಪ್ರಸಾದ್ ಶೆಟ್ಟಿ ಶ್ರೀನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಶರಸಾಲ್ಯಾನ್ V4 News 24/7 ಮಂಗಳೂರು